ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ರೀಯಾಗಿ BTC ಕಾಯಿನ್ ಯಾವ ರೀತಿ ಅರ್ನ್ ಮಾಡ್ಕೋಬಹುದು ಅಂತೇಳಿ. ಸೊ ಆ ವಿಡಿಯೋಗೂ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಈಗ BTC ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ನನಗೆ ಒಂದೆರಡು ವಿಷಯಗಳನ್ನು ಹೇಳ್ತೀನಿ. ಸೊ BTC ಅಂದರೆ ಒಂದು ಇನ್ವಿಸಿಬಲ್ ಮನಿ ಅಂತಲೇ ಹೇಳ್ಬೋದು. ಸೊ ಕ್ರಿಪ್ಟೋಕರೆನ್ಸಿಯಲ್ಲಿ ಟಾಪ್ ವ್ಯಾಲ್ಯೂ ಇರುವ ಒಂದು ಕಾಯಿನ್ ಆಗಿದೆ ಇದು. ಸೊ ಇದರದ ಒಂದು BTC ಅಂದರೆ ಒಂದು ಕಾಯಿನ್ನ ವ್ಯಾಲ್ಯೂ ಅಂದರೆ ಇವಾಗ ಸೊ ನಮ್ಮ ಇಂಡಿಯನ್ ರುಪೀಸ್ ವ್ಯಾಲ್ಯೂ ಅಲ್ಲಿ 684,000 ಇದೆ, 6.84 lakh ಇದೆ ಒಂದು ಕಾಯಿನ್. ಸೊ ಅದಕ್ಕೆ ಇದು ಫ್ರೀಯಾಗಿ ಮೈನಿಂಗ್ ಮಾಡ್ಕೋಬೋದು. ಸೊ ಈ ಗೇಮ್ಸ್ ಆಡ್ಕೊಂಡು ನಿಮಗೆ ಈ ಒಂದು BTC ಪಾಯಿಂಟ್ಸ್ ನಮಗೆ ಎರ್ನ್ ಮಾಡ್ಕೋಬೋದು. ಸೊ ಈ BTC ಪಾಯಿಂಟ್ ನಿಮಗೆ ಎರ್ನ್ ಮಾಡ್ತೀರಲ್ಲ, ಅದನ್ನು ಒಂದು ವ್ಯಾಲೆಟ್ಗೆ ಹಾಕಿಡಬೇಕಾಗುತ್ತೆ, ಅದನ್ನು ಒಂದು ಸ್ಟೋರ್ ಮಾಡಿ ಇಟ್ಕೊಬೇಕಾಗುತ್ತೆ. ನೀವೊಂದು ಪರ್ಸೆಲ್ಲ ಯೂಸ್ ಮಾಡ್ತೀರ ವ್ಯಾಲೆಟ್ನ, ಅದೇ ರೀತಿಯ ಒಂದು ಡಿಜಿಟಲ್ ವ್ಯಾಲೆಟ್ನ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೊಂದು ಕಾಯಿನ್ ಬೇಸ್ ಅಂತ ಒಂದು ವ್ಯಾಲೆಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿದ್ರೆ, ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಕಾಯಿನ್ಬೇಸ್ ವ್ಯಾಲೆಟ್ನ ಒಂದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ಲಿಂಕ್ ಹೋಗಿ ಡೈರೆಕ್ಟಾಗಿ ವೆಬ್ಸೈಟಿಗೆ ಹೋಗಿ, ನೀವು ಆ್ಯಪ್ ಲಿಂಕು ಕೊಟ್ಟಿದ್ದೀನಿ, ನೆಕ್ಸ್ಟ್ ವೆಬ್ಸೈಟ್ ಲಿಂಕು ಕೊಟ್ಟಿದ್ದೀನಿ. ನೀವು ಆ ವೆಬ್ಸೈಟಿಗೆ ಹೋಗಿ ಫಸ್ಟು, ಅಕಸ್ಮಾತ್ ಆ ವೆಬ್ಸೈಟು ವರ್ಕ್ ಆಗ್ತಿಲ್ಲ ಅಂತೇಳಿದ್ರೆ ಗೂಗಲ್ಗೆ ಓಪನ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಅದರಲ್ಲಿ ಕಾಯಿನ್ಬೇಸ್ ವ್ಯಾಲೆಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ನೆಕ್ಸ್ಟ್ ಈ ರೀತಿಯಾಗಿ ಕೆಳಗೆ ಬಂದರೆ ನೋಡಿ, ಕಾಯಿನ್ಬೇಸ್ ಬೈ ಆ್ಯಂಡ್ ಸೆಲ್ ಬಿಟ್ ಕಾಯಿನ್ ಅಂತಿದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ನಿಮ್ಮ ಕಾಯಿನ್ಬೇಸ್ ವ್ಯಾಲೆಟ್ನ ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಮೇಲ್ ಅಡ್ರೆಸ್, ಇಮೇಲ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾಸ್ವರ್ಡ್ನ ನೀವೇ ಕ್ರಿಯೇಟ್ ಮಾಡಿ, ಚೂರು ಸ್ಟ್ರಾಂಗ್ ಆಗಿರುವ ಪಾಸ್ವರ್ಡ್ ಕೊಡಿ, ಅಂದರೆ ಒಂದು ನಂಬರ್ಸು ಮತ್ತು ಲೆಟರ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ಮಾರ್ಕ್ನ ಟಿಕ್ ಮಾಡಿಕೊಂಡು ಕ್ರಿಯೇಟ್ ಅಕೌಂಟ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು 2 ಸೆಕೆಂಡ್ ಒಳಗೆ ನಿಮ್ಮೊಂದು ಜಿಮೇಲ್ಗೆ, ನೀವು ಇಲ್ಲಿ ಕೊಟ್ಟಿರ್ತಲ್ಲ ಜಿಮೇಲ್, ಅದಕ್ಕೆ ಒಂದು ಮೇಲ್ ಬಂದಿರುತ್ತೆ ಕಾಯಿನ್ ಬೇಸ್ ಅಂತೇಳಿ. ಆ ಮೇಲ್ನ ನೀವು ಓಪನ್ ಮಾಡಿಕೊಂಡು ಕಾಯಿನ್ ಬೇಸ್ ಅಂತ ಬರೆದಿರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡಿಕೊಂಡು ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಈ ಇಲ್ಲಿ ಕೆಳಗೆ ಕಾಣ್ತಿದೆಯಲ್ಲ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಲೇಬಲ್ ಕಾಣ್ತಿದೆಯಲ್ಲ, ಈ ರೀತಿಯಾಗಿ ಒಂದು ಲೇಬಲ್ ಇರುತ್ತೆ, ವೆರಿಫೈ ಯುವರ್ ಕಾಯಿನ್ ಬೇಸ್ ವ್ಯಾಲೆಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡಿದರೆ ನಿಮ್ಮೊಂದು ಕಾಯಿನ್ ಬೇಸ್ ವ್ಯಾಲೆಟ್ ರಿಜಿಸ್ಟ್ರೇಷನ್ ಮುಗಿಯಿತು. ಇಷ್ಟಾದಮೇಲೆ ನೀವೊಂದು ಅದರೊಂದು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ನ ಲಿಂಕು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಪ್ಲೇಸ್ಟೋರಿಗೆ ಹೋಗಿ ಕಾಯಿನ್ ಬೇಸ್ ವ್ಯಾಲೆಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆದರೆ ನೀವು ಡೌನ್ಲೋಡ್ ಮಾಡುವಾಗ ನೋಡಿ, ಇಲ್ಲಿ ಮಿಡ್ಲಲ್ಲಿ ಇದೆಯಲ್ಲ ಕಾಯಿನ್ ಬೇಸ್ ವ್ಯಾಲೆಟ್ ಅದ, ಈ ರೀತಿಯಾಗಿ ಒಂದು ಸಿಂಬಲ್ ಇರುವ ಒಂದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈಸಿ ಅಂತ ಹೇಳಿದ್ರೆ ನಾನು ಲಿಂಕ್ ಕೊಟ್ಟಿನ, ಆ ಲಿಂಕನ್ನು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಅಪ್ಲಿಕೇಶನ್ ಸಿಗುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಕಾಯಿನ್ ಬೇಸ್ ವ್ಯಾಲೆಟ್ನ ಓಪನ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಈಸಿ ಅಂದರೆ ಈ ಕಾಯಿನ್ ಬೇಸ್ ವ್ಯಾಲೆಟ್, ಇದರಲ್ಲಿ ನಿಮಗೆ ಈಸಿಯಾಗಿ ಮೈಂಟೆನೆನ್ಸ್ ಮಾಡ್ಬೋದು, ನಿಮ್ಮೊಂದು ಟ್ರಾನ್ಸಾಕ್ಷನ್ ಎಲ್ಲ ಮೈಂಟೆನೆನ್ಸ್ ಮಾಡ್ಕೋಬೋದು. ಸೊ ಅದಕ್ಕೆ ನೀವು ಫಸ್ಟ್ ನಿಮ್ಮ ಕಾಯಿನ್ ಬೇಸ್ ವ್ಯಾಲೆಟ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಆಥರೈಸೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ, ಲಾಗಿನ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಎಲ್ಲ ಲಾಗಿನ್ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಈಗ ನನ್ನ ವ್ಯಾಲೆಟಲ್ಲಿ 0.02 BTC ಇದೆ. ನೆಕ್ಸ್ಟು ನಾನು ಅವಾಗ ಹೇಳ್ದಂಗೆ ಆ ಗೇಮ್ ಆಡಿ ಯಾವ ರೀತಿ ಅದರಲ್ಲಿ ಸಿಕ್ಕಿರೋ ಒಂದು ಪಾಯಿಂಟ್ಸ್ನ BTC ಕಾಯಿನ್ಸ್ ಆಗಿ ಈ ವ್ಯಾಲೆಟ್ಗೆ ವಿತ್ಡ್ರಾ ಮಾಡ್ಕೊಳ್ಳೋದು ಅಂತೇಳಿ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಅದಕ್ಕೆ ನೀವು ಗೇಮ್ನ ಆಡಬೇಕು, ಆಡಿ ನಿಮಗೆ ಅದ್ರ ಬಂದಿರೋ ಪಾಯಿಂಟ್ಸ್ನ ನೀವು ಇದಕ್ಕೆ ಕನ್ವರ್ಟ್ ಮಾಡ್ಕೋಬೋದು. ಎರಡು ಗೇಮಿನ ಲಿಂಕು ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನೀವು ಪ್ಲೇಸ್ಟೋರ್ಗೆ ಹೋಗಿದರೆ BTC ಗೇಮ್ಸ್ ಅಂತ ಹೊಡೆದ್ರೆ, ಅಂದರೆ BTC ಫ್ರೀ ಅರ್ನಿಂಗ್ ಗೇಮ್ಸ್ ಅಂತ ಹೊಡೆದ್ರೆ ನಿಮಗೆ ಹಲವಾರು ಅಪ್ಲಿಕೇಶನ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದೆರಡು ಅಪ್ಲಿಕೇಶನು ನಾನು ಯೂಸ್ ಮಾಡಿ ಜನರು ಆಗಿರೋ ಅಪ್ಲಿಕೇಶನು, ನಾನು ಆಡಿ ನನಗೆ ವಿತ್ಡ್ರಾ ಮಾಡಿರೋ ಅಪ್ಲಿಕೇಶನು, ಅಂದರೆ ಪಾಯಿಂಟ್ಸ್ನ ನಾನು ವಿತ್ಡ್ರಾ ಮಾಡಿರೋ ಅಪ್ಲಿಕೇಶನು. ಈ ಗೇಮ್ ಆಡಲಿಕ್ಕೆ ಜಸ್ಟ್ ಸಿಂಪಲು. ನೆಕ್ಸ್ಟ್ ನೋಡಿ ಪ್ಲೇ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಂಪಲ್ ಆಗಿರೋ ಗೇಮ್ಸ್ ಫ್ರೆಂಡ್ಸ್, ಸಿಂಪಲ್ ಆಗಿರೋ ಒಂದು ಗೇಮ್ಸ್. ನೀವು ಇದನ್ನ ನಿಮಗೆ ಆಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿದ್ರೆ, ನಿಮ್ಮೊಂದು ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ರೆ ಅವ್ರಿಗೆ ಆಡಕ್ಕೆ ಇಂಟ್ರೆಸ್ಟ್ ಇದ್ದರೆ, ಅವರು ಕೆಲವೊಬ್ಬರಿಗೆ ಮೊಬೈಲ್ ಆಡಲಿಕ್ಕೆ ಗೇಮ್ ಆಡಲಿಕ್ಕೆ ತೊಗೊಳ್ತಾರೆ, ಅವಾಗ ಈ ಗೇಮನ್ನ ಹಾಕೊಡಿ. ಅವಾಗ ಅವ್ರು ಇದನ್ನು ಆಡಿದರೆ ನಿಮಗೊಂದು ಅಮೌಂಟ್ನ ಸಿಗುತ್ತೆ. ನೋಡಿ, ಜಸ್ಟ್ ಈ ರೀತಿಯಾಗಿ ಒಂದು ಗೇಮ್ ಆಡಿದ್ರೆ ಸಾಕು, ನಿಮಗೆ ಪಾಯಿಂಟ್ಸ್ ಬರ್ತಾ ಇರುತ್ತೆ. ಆ ಪಾಯಿಂಟ್ಸ್ನ ನೀವು ನಿಮ್ಮ BTC ನೀವು ಕನ್ವರ್ಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ಇದು ಇನ್ನೊಂದು ಗೇಮು. ಈ ಗೇಮ್ನ ಜಸ್ಟ್ ನೀವು ಪ್ಲೇ ಮಾಡಿ ತೋರಿಸಿ ನೋಡಿ. ಇಲ್ಲಿ ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಗೇಮ್ ಪ್ಲೇ ಆಗುತ್ತೆ. ನೆಕ್ಸ್ಟ್ ಈ ಗೇಮನ್ನ ನೀವು ಎರಡು ಗೇಮ್ ಅಂದರೆ ಎಷ್ಟು ಗೇಮ್ನ BTC ವ್ಯಾಲೆಟ್ನ ಒಂದು ಎಷ್ಟು ಗೇಮ್ನ ನೀವು ಡೌನ್ಲೋಡ್ ಮಾಡಿದ್ರೂ ಎಲ್ಲದಕ್ಕೂ ಒಂದೇ ಇಮೇಲ್ನ ಎಂಟರ್ ಮಾಡಿಕೊಡಿ. ನೀವು ಕಾಯಿನ್ ಬೇಸ್ನ ಯಾವ ಇಮೇಲ್ ಕೊಟ್ಟು ನೀವು ಲಾಗಿನ್ ಮಾಡ್ಕೊಂಡಿರಿ ಅದೇ ಇಮೇಲ್ನ ಇದು ಎಲ್ಲ ಅಪ್ಲಿಕೇಶನ್ಗಳು ಎಂಟರ್ ಮಾಡಿಕೊಡಿ. ಅಂದರೆ ನೀವು ಎರಡು ಗೇಮ್ ಆಡಿದ್ರೂ ನಿಮಗೆ ಎರಡು ಆ್ಯಡ್ ಆಗಿ ಒಂದೇ ರೀತಿಯ ಒಂದು ಪಾಯಿಂಟ್ ಸಿಗುತ್ತೆ. ಅಂದರೆ ನಿಮಗೆ ಈ ಗೇಮಲ್ಲಿ ಒಂದು 1000 ಪಾಯಿಂಟು, ನೆಕ್ಸ್ಟ್ ಆ ಗೇಮಲ್ಲಿ ಒಂದು 1000 ಪಾಯಿಂಟ್ ಸಿಕ್ಕಿದ್ರೆ ಇದೆರಡೂ ತೋರಿಸಿ
ಓಕೆ ಫ್ರೆಂಡ್ಸ್, ಈ ಗೇಮಲ್ಲಿ ನೋಡಿ ಈಗ 17,304 ಪಾಯಿಂಟ್ ಇದೆ. ಇನ್ನೊಂದು ಗೇಮಲ್ಲಿ ಕೂಡ 17,304 ಪಾಯಿಂಟ್ ಇದೆ. ಎರಡು ಗೇಮಲ್ಲಿ ನಾನು ಒಂದೇ ಇಮೇಲ್ ಕೊಟ್ಟಿದ್ದೀನಿ. ಸೊ ಎರಡು ಇಮೇಲಲ್ಲೂ ಸೇರಿ ಆ್ಯಡ್ ಆಗಿ, ಅಂದರೆ ಎರಡು ಗೇಮಲ್ಲಿ ಸಿಕ್ಕಿರೋ ಪಾಯಿಂಟ್ಸ್ ಆ್ಯಡ್ ಮಾಡಿ ಎರಡು ಗೇಮಲ್ಲೂ ಒಂದೇ ರೀತಿಯಾದ ಪಾಯಿಂಟ್ಸ್ ತೋರಿಸುತ್ತೆ. ನೀವು ವಿತ್ಡ್ರಾ ಮಾಡುವಾಗ ಒಂದು ನೆನ್ಪಿಟ್ಕೊಳ್ಳಿ, ನಾವು ಹೇಳ್ದಂಗೆ ಈ ಗೇಮಲ್ಲೂ ಕಾಯಿನ್ಬೇಸ್ ವ್ಯಾಲೆಟಲ್ಲೂ ಒಂದೇ ಇಮೇಲ್ನ ನೀವು ಕೊಟ್ಟಿರಬೇಕು, ಆವಾಗಲೇ ನಿಮಗೆ ಕರೆಕ್ಟಾಗಿ ವಿತ್ಡ್ರಾಲ್ ಆಗುತ್ತೆ. ನೀವು ಈ ಗೇಮ್ನ ಓಪನ್ ಮಾಡಿದ ಮೇಲೆ ಇದನ್ನು ಫಸ್ಟ್ ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈಗ 17,304 ಒಂದು ಪಾಯಿಂಟ್ ತೋರಿಸಿದ್ರ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಸೈನ್ ಇನ್ನ ಪ್ರೊಸೆಸ್ ತೋರಿಸುತ್ತೆ. ನನಗೆ ಆಲ್ರೆಡಿ ಸೈನ್ ಇನ್ ಮಾಡಿದ್ರಿಂದ ನನಗೆ ಅದು ತೋರಿಸ್ತಿಲ್ಲ. ಸೊ ನಿಮಗೆ ಅದನ್ನು ಲಾಗಿನ್ ಮಾಡ್ಕೊಳ್ಳಿ ಅಥವಾ ಸೈನ್ ಇನ್ ಮಾಡ್ಕೊಳ್ಳೋಕೆ ತೋರಿಸುತ್ತೆ, ನಿಮ್ಮ ಆ ಇಮೇಲಿಂದ ಅದನ್ನು ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡ್ಕೊಂಡ ಮೇಲೆ ಇದನ್ನು ವಿತ್ಡ್ರಾ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ ಕ್ಯಾಶ್ ಔಟ್ ಅಂತೀಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಗೇಮಲ್ಲೂ ಕೂಡ ವಿತ್ಡ್ರಾ ಮಾಡ್ಕೋಬೋದು, ಅಂದರೆ ಇದರಲ್ಲೂ ವಿತ್ಡ್ರಾ ಮಾಡ್ಕೋಬೋದು, ಅದರಲ್ಲೂ ವಿತ್ಡ್ರಾ ಮಾಡ್ಕೋಬೋದು. ನೀವು ಇದರಲ್ಲಿ ವಿತ್ಡ್ರಾ ಮಾಡ್ಕಿದ್ರೆ ಅದರಲ್ಲೂ ಕೂಡ ವಿತ್ಡ್ರಾಲ್ ಆಗೋಗುತ್ತೆ. ಆಲ್ರೆಡಿ ವಿತ್ಡ್ರಾ ಮಾಡಿರೋ ಒಂದು ಪಾಯಿಂಟ್ ಇದು 1731 ಪಾಯಿಂಟ್. ನೆಕ್ಸ್ಟ್, ನೀವು ವಿತ್ಡ್ರಾ ಮಾಡಲಿಕ್ಕೆ ನಿಮ್ಮೊಂದು ಕಾಯಿನ್ ಬೇಸ್ ವ್ಯಾಲೆಟ್ಗೆ ನೀವು ಯಾವ ಇಮೇಲ್ ಅಡ್ರೆಸ್ ಕೊಟ್ಟಿದ್ದೀರಿ ಅದೇ ಇಮೇಲ್ ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನನಗೆ ಆಲ್ರೆಡಿ ನನ್ನ ಇಮೇಲ್ ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಕ್ಯಾಶ್ ಔಟ್ ಕನ್ಫರ್ಮ್ ಅಂತಿದೆ, ಅಂದರೆ ನೀವು ಕನ್ಫರ್ಮೇಷನ್ ಕೊಡಬೇಕು. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ವ್ಯಾಲೆಟ್ ಇರುವ ಕಂಪ್ಲೀಟ್ ಪಾಯಿಂಟು ಆ ಒಂದು ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಈಗ ನಾನು ಕ್ರೆಡಿಟ್ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ನೋಡಿ ನನ್ನ ವ್ಯಾಲೆಟಲ್ಲಿ ಈಗ 0 ಆಗಿದೆ ಪಾಯಿಂಟು. ಓಕೆ ಫ್ರೆಂಡ್ಸ್, ಈಗ ಕಾಯಿನ್ ಬೇಸಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತೇಳಿ ಒಂದು ಮೆಸೇಜ್ ಬಂದಿದೆ ನೋಡಿ. ಇಲ್ಲಿ ಮೇಲ್ ಬಂದಿದೆ, ನಿನ್ನೆ ನೈಟ್ 8:45 PM ನಾನು ವಿತ್ಡ್ರಾಲ್ ಮಾಡಿರೋದು, ಇವಾಗ ಬೆಳಿಗ್ಗೆ 8:45 AM ಈ ಅಮೌಂಟ್ ಕ್ರೆಡಿಟ್ ಆಗಿದೆ. ಅಂದರೆ 12 ಗಂಟೆ ಒಳಗೆ ಇದು ಕ್ರೆಡಿಟ್ ಆಗಿದೆ, 12 ಅವರ್ಸ್ ಒಳಗೆ. ವಿದಿನ್ ಒಂದು 24 ಅವರ್ಸ್ ಒಳಗೆ ಏನಿದ್ರು ನಿಮ್ಮ ಒಂದು ಕಾಯಿನ್ ಬೇಸ್ ವ್ಯಾಲೆಟ್ಗೆ ಇದು ಕ್ರೆಡಿಟ್ ಆಗುತ್ತೆ. ಈಗ ಕಾಯಿನ್ ಬೇಸ್ ವ್ಯಾಲೆಟ್ಗೆ ಬಂದಿರೋ ಈ ಮೆಸೇಜ್ನ ನೋಡೋಣ. ಸೊ ನೋಡಿ, ಇವರು ಯು ಹ್ಯಾವ್ ಜಸ್ಟ್ ರಿಸೀವ್ಡ್ ಅಂತ ಬಂದು ನೋಡಿ, ಈ ಅಮೌಂಟ್ ನಾವು ಎಷ್ಟು ಸೆಂಡ್ ಮಾಡಿದ್ದೆ ಅಷ್ಟು ಅಮೌಂಟ್ ರಿಸೀವ್ ಆಗಿದೆ ಅಂತ ಬಂದಿದೆ. ಸೊ ನೋಡಿ, ಕೆಳಗೆ ಬಂದರೆ ಇಲ್ಲಿ ವ್ಯೂ ದಿಸ್ ಟ್ರಾನ್ಸಾಕ್ಷನ್ ಅಂತ ಕೊಡಿದ್ರೆ ಡೈರೆಕ್ಟಾಗಿ ವೆಬ್ಸೈಟ್ ಹೋಗುತ್ತೆ. ಸೊ ನಿಮಗೆ ಬೇಡ, ನಾವು ಒಂದು ಅಪ್ಲಿಕೇಶನ್ ಲಿಂಕ್ ಹಾಕಿದ್ನಲ್ಲ ಅದೇ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅವಾಗ ಡೌನ್ಲೋಡ್ ಮಾಡ್ಕೊಳ್ತಲ್ಲ ಅದೇ ಅಪ್ಲಿಕೇಶನು ಕಾಯಿನ್ ಬೇಸ್ ಅಂತೇಳಿ. ಸೊ ಅದನ್ನು ಓಪನ್ ಮಾಡಿದರೆ ಅದರಲ್ಲಿ ಕಂಪ್ಲೀಟಾಗಿ ಈಸಿಯಾಗಿ ನಿಮಗೆ ಟ್ರಾನ್ಸಾಕ್ಷನ್ಸ್ ಎಲ್ಲ ನೋಡ್ಬೋದು. ಈಗ ನೋಡ್ಬೋದು ಫ್ರೆಂಡ್ಸ್, ಈಗ ನಿನ್ನೆ 1.89 ರೂಪಾಯಿನೇ ಇತ್ತು, ಇವಾಗ ನೋಡಿ 13.16 ರೂಪಾಯಿ ಆಗಿದೆ. ಅಂದರೆ ನಮ್ಮ ಕ್ರೆಡಿಟ್, ಅಂದರೆ ನಾವು ಆ ಗೇಮಿಂದ ವಿತ್ಡ್ರಾ ಮಾಡಿರೋ ಅಷ್ಟು ಅಮೌಂಟ್ ಇಲ್ಲಿ ಬಂದಿದೆ. ಅಂದರೆ ಇದು ನಿಮ್ಮೊಂದು ಕಮ್ಮಿ ಅಮೌಂಟ್ನ ಅನಿಸ್ಬೋದು. ನನಗೀಗ 2 ದಿನದಲ್ಲಿ ಸಿಕ್ಕಿರುವ ಪಾಯಿಂಟ್ಸನ್ನು ನಾನು ಇದು ಇಲ್ಲಿಗೆ ಕ್ರಿಯೇಟ್ ಮಾಡಿರೋದು. ಸೊ 2 ದಿನದಲ್ಲಿ ಇಷ್ಟು ಪಾಯಿಂಟ್ಸ್ ಬಂದಿದೆ. ನಾನು ಜಾಸ್ತಿ ಏನು ಗೇಮ್ ಆಡಿಲ್ಲ. ಸೊ ನಿಮ್ಮ ಮನೇಲಿ ಯಾರಾದರೂ ಗೇಮ್ ಆಡೋರಿದ್ದರೆ ಅವ್ರಿಗೆ ಆ ಗೇಮ್ ಆಡಲಿಕ್ಕೆ ಕೊಟ್ಟರೆ ಅವ್ರು ಆ ಗೇಮ್ ಆಡಿ ನಿಮ್ಗೆ ಬಂದಿರೋ ಪಾಯಿಂಟ್ಸ್ ನಿಮ್ಮ ಒಂದು ವ್ಯಾಲೆಟ್ಗೆ ವಿತ್ಡ್ರಾ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಅದೇ ರೀತಿಯಾಗಿ ಇದರಲ್ಲಿ ಒಂದು ಸ್ವಲ್ಪ ಅಮೌಂಟ್ ಸಿಗುತ್ತಲ್ಲ ಅಂತೇಳಿ ಇದನ್ನು ಇಗ್ನೋರ್ ಮಾಡ್ಕೋಬೇಡಿ. ಸೊ ಇದೇ ರೀತಿ BTC ಅರ್ನ್ ಮಾಡುವ ಒಂದು ಹಲವಾರು ಗೇಮ್ಸ್ ಇದೆ, ಹಲವಾರು ಅಪ್ಲಿಕೇಶನ್ಸ್ ಇದೆ. ನೀವು ಅದನ್ನೆಲ್ಲ ಯೂಸ್ ಮಾಡಿ. ನಿಮ್ಮ ಮನೇಲಿ ಏನಿದ್ರು ಇವಾಗ ಲಾಕ್ಡೌನಲ್ಲಿ ಸುಮ್ಮನೆ ಕೂರ್ತಿದ್ದೀರ, ಸೊ ನೀವು 10-20 ನಿಮಿಷ ಆಡಿದ್ರೆ ಸಾಕು, ಸ್ಟೆಪ್ ಬರೋ ಪಾಯಿಂಟ್ಸ್ನೆಲ್ಲ ಅಮೌಂಟಾಗಿ ನೀವು ಕನ್ವರ್ಟ್ ಮಾಡ್ಕೋಬೋದು ಇಲ್ಲಿ. ಇದನ್ನು ನೀವು ಇಂಡಿಯನ್ ರುಪೀಸ್ಗೆ ಯಾವ ರೀತಿ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನಿಮ್ಮೊಂದು ಇಂಡಿಯನ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ ವೀಡಿಯೋ ನಿಮಗೆ ಬೇಕಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದೇ ರೀತಿ ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಆಲ್ ಅಂತ ಕೇಳುತ್ತೆ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಈ ರೀತಿಯಾಗಿ ಈ ಗೇಮ್ನ ಆಡ್ಕೊಂಡು ನಿಮಗೆ ಈಸಿಯಾಗಿ ಪಾಯಿಂಟ್ನ ಅರ್ನ್ ಮಾಡ್ಕೋಬೋದು. ಆ ಪಾಯಿಂಟ್ನ ನೀವು BTC ಕನ್ವರ್ಟ್ ಮಾಡ್ಕೊಂಡು ಅದನ್ನು ನೀವು ಅಮೌಂಟಾಗಿ ನೀವು ವಿತ್ಡ್ರಾ ಮಾಡ್ಕೋಬೋದು. ಆವಾಗ ಹೇಳ್ದಂಗೆ ಅಮೌಂಟ್ನ ವಿತ್ಡ್ರಾ ಮಾಡೋದು, ಅಂದರೆ ನಿಮ್ಮ ಇಂಡಿಯನ್ ರುಪೀಸ್ಗೆ ವಿತ್ಡ್ರಾ ಮಾಡುವ ವೀಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಒಂದು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.